ಎಲ್ಲರಿಗೂ ಮುಂಜಾನೆಯ ನಮನಗಳು. ದಿನಾಂಕ 9/9/2022 ಶುಕ್ರವಾರ. ಕನ್ನಡ ದಿನಪತ್ರಿಕೆ ಇಂದಿನ ಮುಖ್ಯಾಂಶಗಳು. ಕನ್ನಡ ಚೆಕ್ ಅಮಾನ್ಯ. ಎಸ್ಬಿಐಗೆ ರು 85,000 ದಂಡ. ಭಾರತ ಒಗ್ಗೂಡಿಸಿ ಯಾತ್ರೆ ಶುರು. ಕನ್ಯಾಕುಮಾರಿಯಲ್ಲಿ ಬುಧವಾರ ಆರಂಭವಾದ ಭಾರತ ಒಗ್ಗೂಡಿಸಿ ಯಾತ್ರೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರಿಗೆ, ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್, ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್, ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋತ್ ಅವರು ರಾಷ್ಟ್ರಧ್ವಜವನ್ನು ಹಸ್ತಾಂತರಿಸಿದರು. ತುಮಕೂರು ವಾರ್ತೆ. ನೂರಾರು ಕೆರೆ ಬೆಳೆ ಹಾನಿ. 4 ಜಿಲ್ಲೆಗೆ ಆರೆಂಜ್ ಅಲರ್ಟ್. ತೋವಿನ ಕೆರೆ ಕೆರೆಗಳು ಕೊಡಿ ನೀರು. 3 ತಾಲೂಕಿಗೆ ಸುದೀರ್ಘ ಅವಧಿಗೆ ರೈಲ್ವೆ ಭೂಮಿ ಗುತ್ತಿಗೆ ನೀತಿಗೆ ಸಂಪುಟ ಅಸ್ತು. ವಾಣಿಜ್ಯ ವಿದೇಶ ರಾಷ್ಟ್ರೀಯ ವಾರ್ತೆ. ಬ್ಯಾಂಕ್ ಖಾಸಗೀಕರಣ 10 ವರ್ಷಗಳ ಕಾರ್ಯಸೂಚಿ ಅಗತ್ಯ. ಕ್ರೀಡಾ ವಾರ್ತೆ. ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ಫ್ರೀ ಸ್ಟೈಲ್ ತಂಡಗಳಿಗೆ ಅಗ್ರಸ್ಥಾನ. ಅನೇಶ್ ಉತ್ಕರ್ಷಗೆ ಚಿನ್ನ. ಐ ಆಮ್ ಪ್ರೌಡ್ ಟು ಬಿ ಜೋಸಫ್ ಅಟ್ ಐ ಆಮ್ ಸ್ಟಡಿಂಗ್ ಇನ್ ಸೆಂಟ್ ಜೋಸಫ್ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲ್ ಸ್ಕೂಲ್ ಕೊಟ್ಟನಹಳ್ಳಿ ಮಲಸಂದ್ರ ತುಮಕೂರು.